ಮಾಜಿ ಪ್ರಧಾನಿ ವಾಜಪೇಯಿ ಆರೋಗ್ಯದಲ್ಲಿ ಗಣನೀಯ ಚೇತರಿಕೆ ಅನ್ನುವಂತಹ ಸುದ್ದಿ ಬರ್ತಾ ಇದೆ. ದೆಹಲಿಯ ಏಮ್ಸ್ ಆಸ್ಪತ್ರೆಯಿಂದ ಬೆಳಗ್ಗೆ 10 ಗಂಟೆಗೆ ಅಟಲ್ ಬಿಹಾರಿ ವಾಜಪೇಯಿ ಡಿಸ್ಚಾರ್ಜ್ ಆಗುವಂತಹ ಸಾಧ್ಯತೆಗಳಿವೆ. ಮೂತ್ರನಾಳ, ಶ್ವಾಸಕೋಶ ಸೋಂಕು, ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ರು ಮಾಜಿ ಪ್ರಧಾನಿ ಡಾಕ್ಟರ್ ರಂದೀಪ್ ಗುಲೇರಿಯಾ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ವಾಜಪೇಯಿಗೆ ಚಿಕಿತ್ಸೆ ನೀಡಲಾಗಿದೆ. ನಿನ್ನೆ ಬೆಳಗ್ಗೆ 10 ಗಂಟೆಗೆ ಏಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ರು ಅಟಲ್ ಬಿಹಾರಿ ವಾಜಪೇಯಿ. 1984 ವಾಜಪೇಯಿ ಅವರಿಗೆ ಕೆಲಸ ಮಾಡ್ತಾ ಇರೋದು ಒಂದೇ ಒಂದು ಕಿಡ್ನಿ. ಅಂದ್ರೆ 34 ವರ್ಷದಿಂದ ವಾಜಪೇಯಿ ಅವರಿಗೆ ಕೆಲಸ ಮಾಡ್ತಾ ಇರೋದು ಒಂದೇ ಕಿಡ್ನಿ. ವೀಕ್ಷಕರೇ, ನಿನ್ನೆ ಮತ್ತೊಂದು ಕಿಡ್ನಿಯಲ್ಲಿ ಸೋಂಕು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಇವರನ್ನ ದಾಖಲಿಸಲಾಗಿತ್ತು. ಕಳೆದ 3 ದಶಕಗಳಿಂದ ವಾಜಪೇಯಿ ಅವರಿಗೆ ವೈದ್ಯಕೀಯ ಸೇವೆ ಸಲ್ಲಿಸ್ತಾ ಇದ್ದಾರೆ ಡಾಕ್ಟರ್ ಗುಲೇರಿಯಾ. ಡಾಕ್ಟರ್ ಗುಲೇರಿಯಾ ಅವರ ತಂಡ ಅವರಿಗೆ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ತಿಳಿದು ಬರ್ತಾ ಇದೆ. ಆದ್ರೆ ಈ ಬಾರಿ 3 ಸಮಸ್ಯೆಗಳು ಒಟ್ಟಿಗೆ ಕಾಣಿಸಿಕೊಂಡಿವೆ. ಮೂತ್ರನಾಳ, ಶ್ವಾಸಕೋಶ ಸೋಂಕು, ಕಿಡ್ನಿ ಸಮಸ್ಯೆಯಿಂದ ಮಾಜಿ ಪ್ರಧಾನಿ ಬಳಲ್ತಾ ಇದ್ರು. ಸೊ ಹಾಗಾಗಿ ಅವರಿಗೆ ದೆಹಲಿಯಲ್ಲಿರುವಂತಹ ಏಮ್ಸ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಲಾಗಿತ್ತು. ಇವತ್ತು ಬೆಳಗ್ಗೆ 10 ಗಂಟೆಗೆ ಡಿಸ್ಚಾರ್ಜ್ ಆಗುವಂತಹ ಸಾಧ್ಯತೆಗಳಿವೆ ಅನ್ನುವಂತಹ ಮಾಹಿತಿ ಕೂಡ ತಿಳಿದು ಬರ್ತಾ ಇದೆ. ಓಕೆ, ದೆಹಲಿಯಿಂದಲೇ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಶಬೀರ್, ಹೇಗಿದ್ದಾರೆ ಇವಾಗ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ? ಚೇತರಿಸಿಕೊಂಡಿದ್ದಾರಾ? ವೈದ್ಯರ ತಂಡ ಏನ್ ಹೇಳುತ್ತೆ? ಯಾವಾಗ ಡಿಸ್ಚಾರ್ಜ್ ಆಗ್ತಾರೆ? ಸಭಾ, ಈಗ ವಾಜಪೇಯಿ ಅವರ ಆರೋಗ್ಯ ಸ್ಥಿತಿ ಸ್ಥಿರವಾಗಿರುವಂತದ್ದು, ಯಾವುದೇ ಆತಂಕ ಪಡುವಂತಹ ಪರಿಸ್ಥಿತಿ ಯಾವುದೂ ಇಲ್ಲ. ಸದ್ಯಕ್ಕೆ ಅವರ ಹೆಲ್ತ್ ಕಂಡೀಷನ್ ನಾರ್ಮಲ್ ಆಗಿರುವಂತದ್ದು. ಇನ್ನೇನು 9 ಗಂಟೆಗೆ ಮತ್ತೊಂದು ರೌಂಡ್ ನಲ್ಲಿ ತಪಾಸಣೆಯನ್ನ ಮಾಡ್ಲಾಗುತ್ತೆ. ಇದಾದ ಮೇಲೆ ಒಂದು ಹೆಲ್ತ್ ರಿಪೋರ್ಟ್ ಅನ್ನ 9 ಗಂಟೆಗೆ ಬಿಡುಗಡೆ ಮಾಡ್ತಾರೆ. ಅಂದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವ್ರದ್ದು ಮತ್ತೊಂದು ಅಪ್ಡೇಟ್ ಹೆಲ್ತ್ ರಿಪೋರ್ಟ್ ಬರುತ್ತೆ. ಆ ರಿಪೋರ್ಟ್ ಹೇಗಿದೆ ಅಂತ ಕಾದು ನೋಡ್ಬೇಕಾಗುತ್ತೆ. ಈ ರಿಪೋರ್ಟ್ ನಲ್ಲೂ ಕೂಡ ಎಲ್ಲ ಸ್ಥಿರವಾಗಿದ್ರೆ ಅವರನ್ನ 10 ಗಂಟೆ ಅಷ್ಟೊತ್ತಿಗೆ ಡಿಸ್ಚಾರ್ಜ್ ಮಾಡ್ತಾರೆ ಅಂತ ಹೇಳಾಗ್ತಾ ಇರುವಂತದ್ದು. ನಿನ್ನೆ ರಾತ್ರಿ 9 ಗಂಟೆಗೆ ಮಾಡಿರುವಂತ ತಪಾಸಣೆಯಲ್ಲಿ ಎಲ್ಲವೂ ಕೂಡ ಏನು ನಾರ್ಮಲ್ ಕಂಡೀಷನ್ ಅಲ್ಲಿ ಇರುವಂತದ್ದು. ಯೂರಿನ್ ಇನ್ಫೆಕ್ಷನ್ ಅಂತ ಹೊರತು ಪಡ್ತಿದ್ರೆ ಎಲ್ಲಾ ತಪಾಸಣೆಗಳಲ್ಲೂ ಕೂಡ ನಾರ್ಮಲ್ ರಿಪೋರ್ಟ್ ಬಂದಿರೋದ್ರಿಂದ ಅವರ ಪರಿಸ್ಥಿತಿ ಮತ್ತು ಈಗ ಹೆಲ್ತ್ ಪರಿಸ್ಥಿತಿ ಈಗಾಗಲೇ ಸುಧಾರಣೆ ಕಂಡಿದೆ ಮತ್ತು ಸ್ಥಿರವಾಗಿದೆ ಅಂತ ಅವರನ್ನ ಚಿಕಿತ್ಸೆ ಮಾಡ್ತಿರುವಂತ ವೈದ್ಯಕೀಯ ಮಂಡಳಿ ಈಗಾಗಲೇ ಆ ಪತ್ರಿಕಾ ಹೇಳಿಕೆಯನ್ನ ನೀಡಿರುವಂತದ್ದು. ಸೊ ಹಾಗಾಗಿ ಇವತ್ತಿನ 9 ಗಂಟೆಗೆ ಬರುವಂತ ಹೆಲ್ತ್ ರಿಪೋರ್ಟ್ ಅನ್ನ ನೋಡಿಕೊಂಡು ಅವರನ್ನ 10 ಗಂಟೆ ಅಷ್ಟೊತ್ತಿಗೆ ಡಿಸ್ಚಾರ್ಜ್ ಮಾಡುವಂತ ಸಾಧ್ಯತೆ ಇರುವಂತದ್ದು ಸಭಾ. ಓಕೆ ಶಬೀರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.